ಹಲೋ ಯಾರಪ್ಪ ಇದು? ಅಹೋರಾತ್ರ ಅವರಾ? ಏನಪ್ಪ ಫೋನ್ ಮಾಡಿದ್ದು? ಇಲ್ಲಿಂದ ನಿನ್ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಗುರುಗಳೇ. ನಿನ್ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ. ಇಲ್ಲ ಇಲ್ಲ, ದಯವಿಟ್ಟು ಮಾತಾಡಬೇಡಿ ಗುರುಗಳೇ. ಇವತ್ತು ನಾನು ಇವತ್ತಿನ ಅದೃಷ್ಟ ಚೇಂಜ್ ಆಗೋಯ್ತು ನಂದು. ವಿಜಯದರ್ಶಿನಿ ಶುಭಾಶಯಗಳು ಗುರುಗಳೇ. ಹ್ಞೂನಪ್ಪ. ಅಪ್ಪ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೋ ಹಂಗೆ ಏನಾಗಿದೆ ನಂಗೆ ಗೊತ್ತಾಗ್ತಿಲ್ಲ. ಏನಾಗಿದೆ? ಮೊದ್ಲಿದ್ದಂಗೆ ಇದ ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಜನ ಎಲ್ಲ ವಿಚಿತ್ರವಾಗಿ ನೋಡಕ್ ಶುರು ಮಾಡಿದಾರೆ. ಯಾಕೋ ಅದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಯಾಕೆಂದ್ರೆ ನಮ್ ಸ್ನೇಹಿತರಿಗಾಗ್ಲಿ ನಮ್ ಸಂಬಂಧಿಕರಿಗಾಗ್ಲಿ ಒಂದ್ಸರಿ ಫೋನ್ ಮಾಡ್ಬೇಡ ಅಂದ್ರೆ ಅಕಸ್ಮಾತ್ ಇದಂದ್ರೆ ನಾವ್ ಫೋನೇ ಮಾಡಕ್ ಹೋಗಲ್ಲ. ಇಲ್ಲ ಅವ್ರು ಅವನೇ ಮಾಡ್ಲಿ ಬಿಡು ಇವನೇ ಮಾಡ್ಲಿ ಅನ್ಕೊಂಡು ನಾವೇ ಸುಮ್ನೆ ಆಗ್ತಿವಿ. ನೀವು ಫೋನ್ ಮಾಡ್ಬೇಡಿ ಅಂದ್ರೂ ನಾವ್ ಮಾಡ್ತಾ ಇದೀವಿ ಅಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇವನ್ 50 ವರ್ಷದ ಜೀವನದಲ್ಲಿ ಯಾವತ್ತೂ ಇಂತ ನೋಡ್ಲಿಲ್ಲ. ಉಸಿರಾಟ ಏರಿಳಿತ ಜಾಸ್ತಿ ಆಗ್ತಾ ಇದೆ ನಮ್ಗೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕೆ ಏನಾಗಿದೆ ಹೇಳು? ಏನ್ ಹಿಂಗೆ ಇದ್ದಕ್ಕಿದ್ದಂಗೆ ಏನಪ್ಪ ಇದು? ಒಬ್ಬ ಮನುಷ್ಯ, ಒಂದು ಹುಲ್ಲುಮಾನುವ, ಒಂದು ಹುಲ್ಕಡ್ಡಿಗೆ ಸಮ ಇವನು, ಕಾಲಲ್ಲಿರೋ ಧೂಳಿಗೆ ಸಮ ಇವನು. ಇವನ್ಗೋಗಿ ನಾನು ಸಿಪ್ಪರೆ ಬಿಟ್ಬಿಟ್ಟು ನಿಂತ್ಕೊಬಿಟ್ಟೆ. ಆ ಮಾತು ವಾಪಸ್ ತಗೊಳ್ಳಿ. ಅದೇಂತ ದೇವಮಾನವರು ಬಸವ ಹೆಸರು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಅಕ್ಕ ಮಹಾದೇವಿ ಆಗ್ಬೋದು, ಬಸವಣ್ಣವರು, ಅವೆಲ್ಲ ನಾವು ನೋಡಿಲ್ಲ. ಬಟ್ ಹೊಸದೊಂದು ಲೋಕ ಇದೆ ಅಂತ ಗೊತ್ತಾಗಿದೆ ನಿಮ್ಮಿಂದಾನೆ. ಇವತ್ತು ಬಿಡಿಸಿ ಹೇಳ್ಬಿಡ. ಏನಕ್ಕೆ ಹಿಂಗ ಆಗ್ತದೆ ಹೇಳು? ಏನ್ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗ ಆಗ್ತದೆ? ಬಾಯಿಗೆ ಬಂದಂಗೆ ಬೈದಿದ್ದು ಇದೆಯಲ್ಲೋ. ಇದ್ದಕ್ಕಿದ್ದಂಗೆ ಯಾಕೆ ಜನ ಇಷ್ಟ ಪಡ್ತಾ ಇದಾರೆ ಹೇಳು? ಯಾಕೆಂದ್ರೆ ಈಗ ನಾನ್ ನಂದು ಹೇಳ್ತೀನಿ ಗುರುಗಳೇ. ನನ್ ಜೀವನ ಹುಟ್ಟದೋ ಬೆಳೆದೋ ತಂದೆ ತಾಯಿ ಏನೋ ಮಾಡಿದ್ರು ಅವ್ರಿಗೊಂದು ಇದ್ ಮಾಡ್ಕೊಡ್ಬೇಕು ಅನ್ಕೊಂಡ್ ಹೋಗ್ತಿದ್ ಲೈಫ್ ಅಲ್ಲಿ ಜೀವನ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಈಗ ನೀವು ಹೇಳ್ತಾ ಇರ್ತೀರ ಪ್ರತಿ ವಿಡಿಯೋದಲ್ಲೂ ಆಡಿಯೋದಲ್ಲೂ ಏನಂತ ಸಾಲ ಮಾಡ್ಕೋಬಾರ್ದು, ಈ ತರ ಇರ್ಬೇಕು. ಬಟ್ ನನಗೆ ಗೊತ್ತಾಗಿದ್ದೆ ನಿಮ್ ಆಡಿಯೋ ವಿಡಿಯೋ ನೋಡಿದ ಮೇಲೆ ಜೀವನ ಅಂದ್ರೆ ರೀತಿನೇ ಚೇಂಜ್ ಇದೆ. ನಾವ್ ಅಂದ್ಕೊಂಡ್ ರೀತಿಯಲ್ಲ, ಇದು ಬೇರೆ ರೀತಿ ಇದೆ. ಏನಪ್ಪ ಒಂದ್ ಮುಳ್ಳು ಚುಚ್ಕೊಂಡಿದೆ, ಇಲ್ಲಿ ಮುಳ್ಳು ಚುಚ್ಕೊಳತ್ತೋ ನಿಮ್ಗೆ ಅಂತ ಹೇಳಿದ್ರೆ ಅದೇ ಇದಾಗ್ಬಿಟ್ರೆ ಹೆಂಗಪ್ಪ? ಇವನು ನಿನಗಿಂತ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವನು, ಇವನಿಗೆ ಆದ ಅನುಭವಗಳು ನಿಮ್ಗೆ ಆಗ್ಬಾರ್ದು ಅಂತ ಹೇಳ್ಕೊಂಡು ಬಂದಿದ್ದಾನೆ. ಅದ್ರಲ್ಲಿ ಅದನ್ನ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ ಗುರುಗಳೇ. ನಾವು ಈಗ ತಪ್ಪು ಮಾಡ್ಬಿಟ್ಟಿದೀವಿ. ನಾನೊಬ್ಬ ಮೂರ್ಖ, ಸತಮೂರ್ಖ, ತಿಳಿದನು. ಎಲ್ಲಾ ರೀತಿ ತಪ್ಪಾಗಿದೆ. ಅದನ್ನ ಸರಿ ಮಾಡ್ಕೊಳಕ್ ಒಂದ್ ದಾರಿ ಬೇಕಲ್ಲ ಗುರುಗಳೇ. ಅಲ್ಲಪ್ಪ, ನೀನ್ ದಾರಿಲಿ ಹೋಗ್ತಾ ಇರ್ತೀಯ, ನಿನ್ ಅಲ್ಲಿ ಕಳ್ಳರು ಇರ್ತಾರೆ ಅಥವಾ ಹುಲಿ ಇದೆ ಅಂತ ಇಟ್ಕೋ. ನೆಕ್ಸ್ಟ್ ಮುಂದೆ ಸಿಕ್ಕೋರ್ಗೆ ಹೇಳ್ತೀಯ ನೀನು ಹುಲಿ ಇದೆಯೋ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ. ಅಷ್ಟೇ ಇವನು ಮಾಡಿದ್ದು. ಅಷ್ಟಕ್ಕೇನು ದೊಡ್ಡ ದೇವ್ರ ತರ ಏನೋ ಇದು. ದೇವ್ರೆ ದೇವ್ರೆ ನೀವು, ಸತ್ಯವಾಗ್ಲೂ ಮತ್ತೆ ಅದೇ ಮಾತಾಡ್ತೀಯಲ್ಲೋ ಬಂಗಾರು. ಇಲ್ಲ ಇಲ್ಲ, ನಿಜವಾಗ್ಲೂ ದೇವ್ರೆ ನೀವು. ನನಗೆ ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ನನ್ಗೆ. ಯಾವತ್ತೂ ಇಷ್ಟು ನಗ್ತಿರ್ಲಿಲ್ಲ, ಖುಷಿ ಪಟ್ಟಿರ್ಲಿಲ್ಲ. ಸದ್ಯ ಏನ್ ಕೆಲಸ ಮಾಡ್ತೀಯ ನೀನು ಗುರುಗಳೇ? ನಾನು ಈ ಕ್ಯಾಮ್ರಾ ವರ್ಕ್. ಹೌದೇನಾ? ಎಂತ ಒಳ್ಳೆ ಕೆಲಸ ಮಾಡ್ತೀಯ ನೀನು. ದೇವರ ಕಣ್ಣು ಅಂತ ನಿನ್ನ ಹೆಸರು. ನಿನ್ ಕಂಪನಿ ಹೆಸರೇನಾ? ಏಯ್, ನಿನ್ನ ಕಂಪನಿ ಹೆಸರು ದೇವರ ಕಣ್ಣು ಅಂತ ಇಡ್ಬೇಕು. ಹಂಗಿದೆ ಇದು. ಯಾಕಂದ್ರೆ ಎಲ್ಲಾ ಕಡೆ ನೋಡುತ್ತದು. CCTV ಅಂದ್ರೆ ದೇವ್ರ ತರ ನೋಡುತ್ತದು, ಕಾಪಾಡುತ್ತೆ. ಮುಂದೆ ಯಾವ್ದಾದ್ರು ಕಂಪನಿ ಮಾಡಿದ್ರೆ ದೇವರ ಕಣ್ಣು ಅಂತ ಇಡು. ದೇವರ ಕಣ್ಣು ಇಡ್ತೀನಿ ಗುರುಗಳು. ನೀವ್ ಹೇಳದ್ಮೇಲೆ ಇಟ್ಟೇ ಇಡ್ತೀನಿ. ನಾನು ಒಂದೇ ಒಂದ್ ಕೇಳ್ಬೇಕಿತ್ತು. ಕೇಳ ಗುರುಗಳೇ? ಕೇಳೋದು ಒಳ್ಳೇದಲ್ಲ ಅಂತಾನು ಹೇಳ್ತಾನೆ ಸಾಲದ ಜೊತೆಗೆ. ಗೊತ್ತು 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 ನನ್ಗೆ. ನಿಮ್ಮ ಪ್ರಶ್ನೆ ನುಂಗ್ಬೇಕು ಅಂತೀರಾ, ನನಗೆ ನುಂಗಕ್ಕೆ ಆಗ್ತಲ್ಲ. ಬರೀ ಉಗ್ಲೇ ಹೋಯ್ತಾರೆ ಇಷ್ಟಿನಿಂದ. ತಪ್ಪು ತಿಳಿಬೇಡಿ ಹಿಂಗ್ ಹೇಳ್ತೀನಿ ಅಂತ. ಇದನ್ನ ನನಗ್ ಗೊತ್ತಿದೆ. ನಿಮ್ಮ ಎಷ್ಟು ವಿಡಿಯೋಗಳು ಆಡಿಯೋಗಳು ದಿನ ಬೆಳಗಾದ್ರು ಒಂದ್ 10 ಅಂತೂ ಕೇಳಕ್ ಹೇಳ್ತೀನಿ. ಅದಕ್ಕೆ ಉತ್ತರ ಸಿಕ್ಕಿದೆ ನನ್ಗೆ. ಆದ್ರೆ ನನಗೆ ಅದು ಒಂದೇ ಒಂದ್ಸಲ ನಿಮ್ಮ ಹತ್ರ ತಿಳ್ಕೋಬೇಕು ಅಂತ ಆಸೆ. ಕೇಳ ಗುರುಗಳೇ? ನಾನು ಊರಲ್ಲಿ ಒಂದ್ ಮನೆ ಕಟ್ಟದೆ, ಸಾಲ ಮಾಡ್ಕೊಂಡೆ. ಈ ವಿಡಿಯೋನಾರ ನಾನು ಮೊದ್ಲೇ ಆಡಿಯೋ ನೋಡಿದ್ರೆ ನಿಜವಲ್ಲ ಕೆಲಸ ಮಾಡ್ತಿರ್ಲಿಲ್ಲ, ಸತ್ಯವಾಗ್ಲೂ ಮಾಡ್ತಿರ್ಲಿಲ್ಲ. ಅದಂತೂ ನಿಜ. ಇವತ್ತು ಎಲ್ಲಾ ಮರಕ್ಕೂ ನಾನು ಮುಟ್ಟಿ ನಮಸ್ಕಾರ ಮಾಡ್ತಿರ್ತೀನಿ. ಯಾಕಂದ್ರೆ ಪ್ರಕೃತಿ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ. ಮರಗಿಡ ಊರಲ್ಲಿ ನೋಡ್ತಿದ್ದೆ, ಮಾಡ್ತಿದ್ದೆ, ಅದು ನಮ್ಗೆ ಕಾಮನ್ ಆಗಿತ್ತು. ಆದ್ರೆ ಇವತ್ತಿಗೆ ಎಲ್ಲ ಅನ್ನಿಸ್ತಾ ಇದೆ. ಊರಲ್ಲಿ ಮನೆ ಇತ್ತು ಮಾಡ್ಬೇಕಾದ್ರೆ ಒಂದ್ 2 ಮರ ಇತ್ತು, ಕಡ್ದು ಮನೆ ಕಟ್ತಾ. ಅದಕ್ಕೆ ಸ್ವಲ್ಪ ಸಾಲನು ಮಾಡಿದೆ, ಇಲ್ಲ ಅಂತ ಹೇಳಲ್ಲ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನನ್ನ ತಾಯಿ ಆಸೆ ಇತ್ತು ಮನೆ ಕಟ್ಟಬೇಕು ಅಂತ. ಊರಲ್ಲಿ ನಮ್ದು ಚಿಕ್ಕ ಮನೆ ಇತ್ತು, ಇರಕ್ಕೂ ವ್ಯವಸ್ಥೆ ಇರ್ಲಿಲ್ಲ. ಮನೆ ಕಟ್ಟದೆ ಸಾಲ ಮಾಡಿ. ಕೆಲವು ಸ್ನೇಹಿತರು ಕಷ್ಟಲ್ಲಿದ್ರು 1-2 ವರ್ಷ ಹಿಂದೆ. ಆ ಸ್ನೇಹಿತರಿಗೋಸ್ಕರ, ಅವ್ರು ಕಷ್ಟಲ್ಲಿದ್ದಾರೆ ಅನ್ನೋಕ್ಕೋಸ್ಕರ ನಾನು ನನಗ್ ಪರಿಚಯ ಇರೋ ಕಡೆ ಎಲ್ಲ ದುಡ್ಡು ಇಸ್ಕೊಟ್ಬಿಟ್ಟೆ. ನನ್ನ ಸಾಲದ ಜೊತೆಗೆ ಅವ್ರಿಗೂ ದುಡ್ಡು ಇಸ್ಕೊಟ್ಬಿಟ್ಟೆ. ಹೆಂಗೋ ಇದ್ ಮಾಡ್ಕೊಂಡು ಹೋಗ್ಲಿ, ಅವ್ರು ಸರಿ ಹೋಗ್ತಾರೆ ಅಂತ ನಾ ತಿಳ್ಕೊಂಡೆ. ಇವತ್ತು ಅವ್ರು ನನಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಆದಾಗ ಕೊಡ್ತೀನಿ, ಇದ್ದಾಗ ಕೊಡ್ತೀನಿ, ನನ್ನ ಹತ್ರ ಇಲ್ಲ ಈಗ, ಆ ತರ ಇದ್ ಮಾಡ್ತಾ ಇದಾರೆ. ಈಗ ನಾನು ತಾಳ್ಮೆಯಿಂದಾನೇ ಎಲ್ಲ ಎಷ್ಟೇ ಹೇಳಿದ್ರು ಈಗ ನಾನು ಅದಕ್ಕೆ ನಾನು ಇಂಟ್ರೆಸ್ಟ್ ಕಟ್ಕೊಂಡು ನಾನು ವ್ಯವಸ್ಥೆ ಮಾಡ್ಕೊಂಡು ಹೋಗೋ ಸಂದರ್ಭ ಕ್ರಿಯೇಟ್ ಆಗೋಯ್ತು. ಅದಕ್ಕೆ ನನ್ಗೆ ಗೊತ್ತು ಸಾಲ ಮಾಡೋದು ಎಷ್ಟು ತಪ್ಪು ಅಂತ. ನನಗೆ ಅರಿವಾಗೋಯ್ತು. ಇನ್ನು ಜೀವನದಲ್ಲಿ ಸಾಲ ಮಾಡೋದಿಲ್ಲ. ಈ ಪರಿಸ್ಥಿತಿಯಿಂದ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಎಷ್ಟು ಮರ ಕಡ್ದಿಯೋ ಕತ್ತೆ? ಎರಡೇ ಮರ. ಅದು ಅದು ಆಯ್ತು, ಅದಕ್ಕೆ ನಾನೊಬ್ಬ ಮೂರ್ಖ ಅಂದಿದ್ದು. ನಿನ್ನ ಬದುಕಿಗೆ ಇನ್ನೊಬ್ಬರ ಬದುಕನ್ನು ಕಡಿತೀಯನೋ ಬೇಕಂತ ತಿನ್ನೋದಕ್ಕ ಕಡ್ದೆ. ತಿನ್ನೋಕ್ ಕಡ್ದಿದ್ರು ಆ ಮರ ಹೇಳ್ತಿತ್ತು ಓಕೆ ತಿನ್ಕೋ ಹೋಗ್, ನನಗ್ ಮುಂದಿನ ಜನ್ಮ ಮನುಷ್ಯ ಜನ್ಮ ಆದ್ರೂ ಸಿಗತ್ತೆ ಅಂತ ಹೇಳ್ತಿತ್ತು. ಇದೇನಿದು ಯಾರ್ ಬದುಕೋ? ನೀನ್ ಇರೋದು ಬೆಂಗಳೂರಲ್ಲಿ, ಕಟ್ಟಿರೋದು, ಅದಕ್ಕೇನೋ ಇವೆಲ್ಲ ಕಾಡುತ್ತೆ. ಹೌದೌದು, ನನ್ ತಪ್ಪು ಅರಿವೆ ಆಯ್ತು. ಅದಕ್ಕೆ ನಾನು ಗಿಡಗಳೆಲ್ಲ ನೆಡ್ತಾ ಇದೀನಿ ಈಗ ನಮ್ ಮನೆ ಮುಂದೆ ಪಾಟ್ಗಳಾಕಿ. ವೇದಗಳಲ್ಲಿ ಬಡ್ಡಿಗೆ ಒಂದು ನಿಯಮ ಇದೆ, ಬಡ್ಡಿ ತಿನ್ನೋಕೆ ಒಂದು ನಿಯಮ ಇದೆ. ಬಡ್ಡಿ ಅನ್ನೋದು ಈ ಜಗತ್ತಲ್ಲಿ ಇರ್ಲೇಬಾರ್ದು ಅನ್ನತ್ತೆ ಶಾಸ್ತ್ರಗಳು. ಅದು ಇನ್ವೆಸ್ಟರ್ ಸಿಸ್ಟಮ್ ಅಲ್ಲಿ ಬಂದಿತ್ತು. ನಿನ್ನ ವ್ಯಾಪಾರದಲ್ಲಿ ನಾನು ಹಣ ಹಾಕ್ತೀನಿ, ನನ್ನ ಭಾಗ ನನಗೆ ಸಿಗಬೇಕು ಅನ್ನೋ ತರ ಹಾಕ್ಬೇಕವ್ರು ಬಡ್ಡಿಯವರು. ಆ ಬಡ್ಡಿಯನ್ನು ಥಿಂಕ್ ಮಾಡೋದೇ ತಪ್ಪು. ಬಡ್ಡಿ ಯಾವಾಗ ಕಟ್ಟಬೇಕು ಅಂದ್ರೆ ನೀನು ಮಾಡುತ್ತಿರುವ ವ್ಯವಹಾರದಲ್ಲಿ ನಿನಗೆ ಲಾಭ ಇದ್ರೆ ಮಾತ್ರ ಅವ್ರಿಗೆ ಲಾಭ ಹಂಚ್ಕೊಳ್ಳೋ ಬದಲು ಬಡ್ಡಿ ಅಂತ ಕಟ್ಬಿಡ್ಬೇಕು ಅಂತ, ಸುಲಭ ಆಗ್ಲಿ ಅಂತ. ಆದ್ರೆ ಒಬ್ಬ ಮನುಷ್ಯ ಬರ್ಬಾದಿ ಆಗೋಗಿ ನಾಶ ಆಗೋಗಿ ಎಲ್ಲವನ್ನು ಕಳ್ಕೊಂಡ್ರು ಬಡ್ಡಿ ಕೇಳ್ತಾರಲ್ಲ, ಆ ಕೇಳುವವರದು ತಪ್ಪಿದೆ. ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಿ ಎಲ್ಲಾ ಚೆನ್ನಾಗಿದ್ದಾಗ ಬಡ್ಡಿ ಕೇಳ್ಕೊಳ್ಳಿ, ಯಾಕಂದ್ರೆ ಈ ಮನುಷ್ಯ ಬಡ್ಡಿ ತಂದಿದ್ದೆ ತಪ್ಪು ಸಾಲ. ಹೀಗೆ ಮನುಷ್ಯ ನರಕ ಅನುಭವಿಸುವಾಗ್ಲೂ ಬಡ್ಡಿ ಕಟ್ಟೋದು ತಪ್ಪು. ಇನ್ನೊಂದು, ಇಸಿದು ಕೊಟ್ಟ ಪಾಪಕ್ಕೆ ಜೀವನ ಬಡ್ಡಿ ಕಟ್ಟಿ ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಮ್ಯಾಕ್ಸಿಮಮ್ ಚಾರ್ಟೆಡ್ ಅಕೌಂಟೆಂಟ್ಸ್ ಈ ಘಟನೆಗಳು ನಡೆಯುತ್ತೆ ಮುಂಬೈಲಿ ಜಾಸ್ತಿ, ನಾವು ಎಲ್ಲಾ ಊರುಗಳಲ್ಲೂ. ಪಾಪ ಅವ್ರು ಏನಂದ್ರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿರ್ತಾರೆ. ದುಡ್ಡು ಇರುವವರು ಅವ್ರ ಹತ್ರ ಟ್ಯಾಕ್ಸ್ ಬರೆಸ್ತಾ ಇರ್ತಾರೆ, ಇಲ್ಲದೆ ಇರೋರು ಟ್ಯಾಕ್ಸ್ ಬರೆಸ್ತಾ ಇರ್ತಾರೆ. ಆವಾಗ ದುಡ್ಡು ಇರುವವರು ಹೇಳ್ತಾರೆ ಈ ಹಣನ ಏನ್ ಮಾಡೋದು, ಬ್ಯಾಂಕ್ ಅಲ್ಲಿ ಇಟ್ರೆ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ ಅಂತ ಇವ್ರನ್ನ ಕೇಳ್ತಾರೆ. ಇನ್ನೊಬ್ರು ಬಂದು ನಮ್ಗೆ ದುಡ್ಡು ಬೇಕಾಗಿತ್ತು, ಬ್ಯಾಂಕ್ ಅಲ್ಲಿ ನನಗೆ ಕೊಲ್ಯಾಟ್ರಲ್ ಇಲ್ಲ, ಏನಾದ್ರೂ ಮಾಡಿ ದುಡ್ಡು ಬೇಕಾಗಿತ್ತಲ್ಲ ಅಂತ ಕೇಳ್ತಾರೆ. ಅವನು ರಾತ್ರಿ ಮಲಗಿದಾಗ ಅವನಿಗೊಂದು ಆಲೋಚನೆ ಬರುತ್ತೆ, ವಿಚಿತ್ರ ಆಲೋಚನೆ. ಏನಂದ್ರೆ ಇವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ಇಲ್ಲ, ಇವರಿಂದ ಇವ್ರು ಕೊಡಿಸ್ಬಿಟ್ಟು 3 ರೂಪಾಯಿ ಇಂಟ್ರೆಸ್ಟ್ ತಗೊಂಡ್ಬಿಡೋಣ, 2 ರೂಪಾಯಿ ಅವನು ಕೊಟ್ಬಿಡೋಣ, 1 ರೂಪಾಯಿ ನನ್ ಜಾಬ್ಗೆ ಇಟ್ಕೊಳ್ಳೋಣ ಅಂತ ಅನ್ಕೋತಾನೆ ಇವನು ಚಾರ್ಟೆಡ್ ಅಕೌಂಟೆಂಟ್. ಕಡೆಗೆ ಅವನು ಕೊಡುವವನು ಕೈ ಎತ್ತಿದಾಗ ಪಡೆದವನು ನಿನ್ನಿಂದಾನೆ ಅಲ್ವಾ, ಕೊಡಿಸು ನನಗೆ ಇಂಟ್ರೆಸ್ಟ್ ಅಂತ ಇವನ್ ಮೇಲೆ ಕೂತ್ಕೋತಾನೆ. ಇವನು ಎಲ್ಲಿ ನನ್ನ ರಹಸ್ಯ 1 ರೂಪಾಯಿ ಬಯಲಾಗ್ಬಿಡುತ್ತೋ ಅಂತ ಇವನು ತನ್ನ ಇನ್ಕಮ್ ನ ಕಟ್ಕೊಂಡು ಹೋಗ್ಬಿಟ್ಟು ಒಂದು ದಿವಸ ತಡ್ಕೊಳಕಾಗದೆ ಕೋಟಿಗಟ್ಲೆ ಸಾಲ ಆಗಿ ಆತ್ಮಹತ್ಯೆ ಮಾಡ್ಕೋತಾನೆ. ಹೀಗೆ ಮಧ್ಯೆ ಬೀಳೋರು ನೀನೇನಾದ್ರೂ ಹಣ ಬ್ರೋಕರೇಜ್ ಇಟ್ಕೊಂಡು ಅವನ್ ಕೊಡೋದ್ರಲ್ಲೂ ಇವನ್ ತಗೊಳೋದ್ರಲ್ಲೂ ಮಧ್ಯೆ ಮಾತಾಡ್ಬೇಡ. ಬ್ರೋಕರೇಜ್ ಇಟ್ಕೊಂಡು ನೀನೇನಾದ್ರೂ ಕೊಡಿಸಿದ್ರೆ ಅವಾಗ ನಿನ್ ಜವಾಬ್ದಾರಿ. ಇಲ್ಲ, ಅವನು ಆದಾಯ ತಗೊಳ್ಳುವಾಗ ನಿನಗೆ ಕೇಳಲಿಲ್ಲ, ಅವನು ನಿನ್ನಿಂದ ನನಗೆ ಇಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ ನಿನ್ಗೇನ್ ಕೊಡ್ಬೇಕು ಅಂತ ಅವನು ಬಡ್ಡಿ ಕೊಟ್ಟವನು ಕೇಳಲಿಲ್ಲ. ಹಾಗಾಗಿ ನೀನು ಜವಾಬ್ದಾರನಲ್ಲ. ಇದು ನೀನು ಅವನ್ ನೋಡಪ್ಪ ಅವನ ಅಡ್ರೆಸ್ ಇದು, ಅವನಿಗೆ ನನ್ನ ಹೆಸರಲ್ಲಿ ಕೊಟ್ಟಿದೀಯ, ಆದ್ರೆ ನನಗೇನು ಇಂಟ್ರೆಸ್ಟ್ ಹಂಚ್ಕೊಂಡ ಇದೆಯಾ ನನ್ ಜೊತೆ, ಆದ್ರಿಂದ ಅವನ ಹತ್ರ ನೀನೇ ಇಸ್ಕೋ ಹೋಗು ಅಂತ ಹೇಳ್ಬೇಕು. ವಿನ ನೀನ್ಯಾಕೋ ಕಟ್ಟಕ್ ಹೋಗ್ತಿದೀಯಾ? ನೀವ್ ಹೇಳಿ ಎಲ್ಲ ಆಯ್ತು ಗುರುಗಳು. ಈಗ ಅವ್ರಂತಾರೆ ಮಧ್ಯೆ ಸೂರಿಟಿ ನಿಂತಿದ್ದು ಅನ್ಬಿಟ್ಟು ಈಗ ಮಾತಾಡ್ಬೇಡ ನೀನು. ನನ್ನ ಹತ್ರ ಹದ್ದಿರ್ಬೇಕು. ಏನೋ ಬರ್ಕೊಟ್ಟಿದ್ಯಾನೋ ನೀನು? ಒಳ್ಳೇದ್ ಬಯಸಿದ್ಯಾ ಇಬ್ರಿಗೂ? ಇವ್ನಿಗೆ ಇಂಟ್ರೆಸ್ಟ್ ಬರೋದು ಒಳ್ಳೇದ್ ಬಯಸಿದ್ಯಾ, ಅವ್ನಿಗೆ ಕೊಡ್ಸೋದು? ನಿನ್ಗೆ ಕನ್ಸಲ್ಲ ಬಂದಿತ್ತು, ಬರ್ಕೊಟ್ಟಿದ್ಯಾನೋ ನೀನು? ಇಲ್ಲ ಗುರುಗಳೇ. ಮತ್ತೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ, ಟೈಮ್ ಪಾಸ್ ಮಾಡಕ್ ಫೋನ್ ಮಾಡ್ತೀಯ ನೀನು? ಇಲ್ಲ ಗುರುಗಳೇ. ಸುಮ್ಮನೆ ಗುರುಗಳೇ ಅಂತೀಯ ಮತ್ತೆ ನೀನು? ಗುರುಗಳೇ ಅಂತೀಯನೋ ನೀನು? ಏನೋ ನೀನ್ ವಿಡಿಯೋ ನೋಡಿದ್ಯಾ? ಯಾರ ಗುರು? ಗುರು ನಿಮ್ ತಾತ ಗುರು, ಅವ್ರಿಗೆಲ್ಲ ನಾನು ಪೂಜೆ ಮಾಡ್ತೀನಿ, ಅದ್ರಲ್ಲಿ ನೀವು ಒಬ್ರು. ಇಡ ಬಡ್ಡಿ ಕಟ್ತಾನಂತೆ ಬಡ್ಡಿ, ನಿಂದು ನೀನ್ ನೋಡ್ಕೊ. ನೀನ್ ಮಾಡಿರೋ ಸಾಲ ತೀರ್ಸ್ಬಿಟ್ಟು ಇನ್ ಮುಂದೆ ಸಾಲ ಮಾಡದೆ ಇರೋದ್ ಕಲ್ತ್ಕೊ. ಯಾರಿಗೋ ಕಳ್ಸಿದ್ರೆ ನೀನು ಅವನ ಹತ್ರ ಕಮಿಷನ್ ತಿಂದಿದ್ಯಾ ನೀನು? ಜವಾಬ್ದಾರಿ ಇರೋದಕ್ಕೆ ನೀನ್ ಯಾಕೆ ಇಂಟ್ರೆಸ್ಟ್ ಕಟ್ತಾ ಇದೀಯಾ ಅಂದ್ರೆ ನೀನ್ ಏನೋ ಕಮಿಷನ್ ತಿಂದಿದ್ಯಾ ಅಂತ ಅರ್ಥ. ಪ್ರಾಮಾಣಿಕವಾಗಿ ನಾನು ಗಣೇಶ ನಾನು ಯಾರಿಗೂ ಇದ್ ಮಾಡ್ಬೇಕಾಗಿಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ಅವ್ರನ್ನೇ ಕರ್ಕೊಂಡೋಗಿ ಕೊಡ್ತಿದ್ ನಾನು. ಅವ್ರಿಗೆ ಹೇಳಾಯ್ತು ಮಾತಾಡ್ಬೇಡ ನನ್ನ ಹತ್ರ ಕೇಳಕ್ಕೆ, ನಾನೇ ಆದ್ರೂ ಹೇಳಿದಿನ ನೀನು? ಅವ್ರ ಹತ್ರ ಹೋಗಿ ಹೇಳ್ಕೊ ಸತ್ಯವಾಗ್ಲು ಪ್ರಾಮಾಣಿಕವಾಗ್ಲು ಅಂತ ಆಣೆಗಳಿಟ್ಟು. ಇವನತ್ರ ಆಯ್ತು ಗುರುಗಳೇ. ಆದಷ್ಟು ಕೊನೆಗೆ ಏನಂತಾರೆ ಅದ್ ಗೊತ್ತಿದೆ ಅವ್ರಿಗೂ ಕೂಡ, ಈಸ್ಕೊಂಡವ್ರಿಗೂ ಕೂಡ ಗೊತ್ತಿದೆ ಇವನು ಇವನು ಇವನ್ ಕೊಟ್ಟಿರೋದಲ್ಲ ಬೇರೆ ಮಾತಾಡಿ ನಾನು ಸಮಯ ಹಾಳು ಮಾಡ್ಬೇಕೇನಾ ನೀನು? ಹೇಳ್ಬೇಕಾಗಿರೋದಿಲ್ಲ, ಕಲ್ತ್ಕೊಳ್ಳೋದಿದ್ರೆ ಕಲ್ತ್ಕೋ, ಇಲ್ಲಾಂದ್ರೆ ಫೋನ್ ಇಡ್ತಾರ. ನೀನು ಜವಾಬ್ದಾರಿ ಅಲ್ಲ ಅಷ್ಟೇ. ನೀನ್ ಕೋರ್ಟ್ ಹತ್ರ ಹೋದ್ರು ಕೂಡ ನಿನಗೆ ಯಾವುದೇ ದಾಖಲೆಗಳಿರೋದಿಲ್ಲ, ಮತ್ತೆ ನೀನು ಅನ್ಯಾಯಸ್ಥ ಅಲ್ಲ ಅಂತ ನಿನ್ಗೆ ಏನು ತೊಂದರೆ ಇಲ್ಲ. ನೀನು ಮರ್ಯಾದೆಯಿಂದ ಒಂದ್ಸಲ ತಪ್ಪಾಗೋಗಿದೆ, ಇನ್ ಜೀವನದಲ್ಲಿ ತಪ್ಪು ಮಾಡಕ್ ಹೋಗ್ಬಿಡ ಆಯ್ತಾ. ಕೊಡೋ ಅವ್ರದ್ದು ಅಡ್ರೆಸ್ ತೋರಿಸ್ಬಿಡು, ಇಂಥವ್ರು ಕೊಡ್ಸಿದೀನಿ ನಿನ್ ದುಡ್ಡು ಅಂತ ಹೇಳಿ ಅವ್ರಿಗೆ ಒಟ್ಟು ಮಾಡ್ಬಿಟ್ಟು ನೀನು ನಿಂದು ತೀರ್ಸೋಕ್ ನೋಡು. ಓಕೆ ಹಾ ತೀರ್ಸ್ತೀನಿ. ಓಕೆ ಇನ್ನು ನೀನು ಮಾಡಿರೋ ಇನ್ನೊಂದು ತಪ್ಪು, ಮನೆ ಕಟ್ಟಿದ್ದು ಮರ ಕಡ್ದಿದ್ಯಲ್ಲ ನೀನ್, ಎಷ್ಟು ಮರ ಕಡ್ದಿದ್ಯೋ ಅಷ್ಟು ಜೀವನ ಪರ್ಯಂತ ವಾರಕ್ಕೊಂದು ಮರನ ರಕ್ಷಣೆ ಮಾಡ್ಕೊಂಡೋಗು. ನೀನ್ ಮರ ನೆಡು ಅಂತ ಹೇಳ್ತಿಲ್ಲ, ಮರ ನೆಟ್ಕೊಳತ್ತದು, ಯಾವ ಮರ ಅದ್ರ ವಂಶನ ಅಭಿವೃದ್ಧಿ ಮಾಡ್ಕೊಳ್ಳೋದು ಅದ್ರ ಜವಾಬ್ದಾರಿ. ನೀನು ಮನುಷ್ಯ ಹಾಳು ಮಾಡಿರೋ ಮರಗಳಿಗೆ ಮೊಳೆ ತೆಗೆಯೋದಾಗ್ಲಿ, ಪಾತಿ ಮಾಡೋದಾಗ್ಲಿ, ಕಡಿತಾ ಇರೋ ಮರಗಳನ್ನ ಉಳಿಸೋದಾಗ್ಲಿ ಇಂತ ಕೆಲಸ ಮಾಡು. ಓಕೆ ಮತ್ತೆ ಮನೆ ಕಟ್ಟಿದ್ಯಲ್ಲ ನೀನ್, ಸಾಲ ಎಷ್ಟಿದೆ ನಿನ್ಗೆ ಹೇಳೋ? ನಾನು ಮನೆ ಕಟ್ಬೇಕಂದ್ರೆ ದುಡ್ಡೇ ಇರ್ಲಿಲ್ಲ, ಎಲ್ಲ ಸಾಲ ಮಾಡಿ ಕಟ್ತೇನೆ. ಎಷ್ಟು ಈಗ? 10 ಲಕ್ಷ ಇದೆ. ಆಯ್ತು, ಮನೆ ಮಾರಿದ್ರೆ ಎಷ್ಟು ಬರುತ್ತೆ? ಊರಲ್ಲಿರೋ ಮನೆ ಅದು ಮಾರ್ಲಿಕ್ಕಾಗಲ್ಲ, ಇರೋ ವಾಸ್ತವಕ್ಕೆ ಅದು ಒಂದೇ ಮನೆ, ತಂದೆ ತಾಯಿಗೋಸ್ಕರ ಇರೋ ಮನೆ. ಏಯ್ ಬಾಡಿಗೆಯಲ್ಲಿ ಇರ್ಬೋದು ಅಲ್ಲ, ಅದು ಊರು ಮನೆ ಅಂದ್ರೆ ಅಲ್ಲಿ ನಾನು ಮಾರಿ ಬೇರೆ ಏನು ಮಾಡ್ಕೊಳ್ಳೋ ಸ್ಟೇಜ್ ಅಲ್ಲಿ ಇಲ್ಲ. ನನ್ನ ಹತ್ರ ಬೇರೆ ಆಸ್ತಿ ಅಂತಸ್ತಿ ಏನು ಇಲ್ಲ ಸದ್ಯಕ್ಕೆ, ಏನು ಇಲ್ಲ ಈಗೇನು ಇಲ್ಲ. ಇದನ್ನ ತೀರ್ಸ್ಕೊಂಡು ನಾನು ಮುಂದೆ, ನಾನು ಇವತ್ತಿಂದ ಅವತ್ತಿಂದ ಚೇಂಜ್ ಆಗ್ಬಿಟ್ಟಿದ್ದೀನಿ, ಆಡೆ ವಿಡಿಯೋ ಕೇಳಿಸ್ತಾವಿಂದ. ಅದಕ್ಕೆ ದಾರಿ ಸಿಗ್ಬೇಕಷ್ಟೇ. ನಾನು ದುಡ್ದು ಕಷ್ಟಪಟ್ಟು ದುಡ್ಡು ಮಾತಾಡ್ಬೇಡ. ತಿಂಗಳಿಗೆ 10,000 ಇಂಟ್ರೆಸ್ಟ್ ಕಟ್ಬೇಕಾ ನೀನು? ಅವ್ರದ್ದು ಸೇರಿ 20,000 ಮೇಲೆ ಕಟ್ಕೊಳ್ತಾ ಇದೀನಿ, ಅವ್ರದ್ದು ಸೇರಿ. ಅವ್ರದ್ದು ನೀನ್ ಯಾಕೋ ಕಟ್ತೀಯ ಇಷ್ಟೆಲ್ಲ ಹರಿಕತೆ ಹೇಳಿದ್ಮೇಲೆ? ಇನ್ ಕಟ್ಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ಆಯ್ತು, ನೀನ್ 10,000 ತಿಂಗಳಿಗೆ ಕಟ್ಬೇಕಲ್ವಾ? ಹೌದು. ಮನೆ ಮಾರಿದ್ರೆ ಎಷ್ಟು ಬರುತ್ತೆ? ಒಂದ್ 25 ಲಕ್ಷ ಮೇಲ್ ಬರ್ಬೋದು. ಮಾರ್ಬಿಡು, ನೀನ್ ಬುದ್ಧಿವಂತ ಆದ್ರೆ ಮನೆ ಮಾರ್ಬಿಟ್ಟು ನಿಮ್ಮ ಊರಲ್ಲಿ ಇದೆಯಲ್ಲ 10,000 ಕೊಟ್ರೆ ಒಳ್ಳೆ ಮನೆ ಬಾಡಿಗೆಗೆ ಸಿಗುತ್ತೆ. ಅದೇ ಮನೆನೆ ಬಾಡಿಗೆ ಕಟ್ಕೊಂಡು 10,000 5,000 ಕಟ್ಟಿದ್ರು ಬಾಡಿಗೆ ಸಿಗುತ್ತೆ ಹಳ್ಳಿಲಿ ಇದ್ದು. ನೀನು ಈ ಉಳಿದ 15 ಲಕ್ಷನ ಬ್ಯಾಂಕಲ್ಲಿ ಹಾಕು, ಸಾಲ ತೀರಿಸ್ಬಿಟ್ಟು ಬ್ಯಾಂಕಲ್ಲಿ ಹಾಕೊಂಡು ಅದ್ರಲ್ಲಿ 15,000 ನಿನಗೆ ಬ್ಯಾಂಕ್ ಕೊಡುತ್ತೆ, 12,000 ಆದ್ರೂ ಕೊಡುತ್ತೆ. ಅದ್ರಲ್ಲಿ ನೀನು ಆ ಮನೆ ಬಾಡಿಗೆ ಒಳ್ಳೆ ರಾಯಲ್ ಮನೆಯಲ್ಲಿ ಬಾಡಿಗೆಗೆ ಇಡು ನಿಮ್ ತಂದೆ ತಾಯಿನಲ್ಲಿ. ಆ ಸ್ವಂತ ಮನೆ ಹುಚ್ಚು ಬಿಟ್ಬಿಡೋ ಕತ್ತೆ. ಅದು ಹಳ್ಳಿ ನೋಡೋ, ನನಗೆ ಇವತ್ತು ಅಹೋರ ಹತ್ರ ಹೇಳ್ತಾ ಇದ್ದಾನೆ ಮಾರು ಅಂತ, ನಾಳೆ ಎಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ ನೀನು ವಿಧಿ ಇಲ್ಲದೆ ಮಾರುವಂತ ಪರಿಸ್ಥಿತಿ ಬರುತ್ತೆ. ಇದು ಒಳ್ಳೇದಲ್ಲ ಸಾಲ. ಬೇರೆ ದಾರಿ ತೋರಿಸ್ಬೇಡಿ ಗುರು, ದಯವಿಟ್ಟು ನಿನ್ ಪಾದಕ್ಕೆ ಇಲ್ಲಿಂದಾನೇ ಬಿದ್ಬಿಟ್ಟಿದೀನಿ, ಬೇರೆ ದಾರಿ ತೋರಿಸ್ಬೇಡಿ. ಇಲ್ಲೋ ಅದು ನಿನ್ನಲ್ಲಿ ಈ ಹುಚ್ಚುತನ ಇರೋದ್ರಿಂದಾನೇ ಈ ಕಷ್ಟಗಳು ಬಂದಿರೋದು. ಮತ್ತೆ ಅದೇ ಊರಲ್ಲಿ ನೀನು ಇದಕ್ಕಿಂತ ಒಳ್ಳೆ ಮನೆ ಕಟ್ತೀಯೋ? ಮನೆ ಅದ್ ಬಿಟ್ರೆ ಬೇರೆ ಗತಿ ಇಲ್ಲ ಗುರುಗಳು ನಮ್ಗೆ. ಈಗ ಮಾರಿದ್ರೆ ಸಾಯೋದಷ್ಟೇ ಗತಿ ಅನ್ನೋದು ಲೆಕ್ಕಾಚಾರ ಆಗೋಗುತ್ತೆ. ಇದೊಂದು ಬಿಟ್ಟು ದಯವಿಟ್ಟು ಬೇರೆ ದಾರಿ ತೋರಿಸ್ಬೇಡಿ ಗುರುಗಳು, ಬಿಡ್ಬೇಡ ದಯವಿಟ್ಟು ದಯವಿಟ್ಟು ಪ್ಲೀಸ್. ಈ ಆಡಿಯೋ ಹಾಕ್ತಾ ಇದೀನಿ ನಿನ್ನಂತ ಜನಕ್ಕೆ ಯೂಸ್ ಆಗ್ಲಿ. ಹಾಕಿ ಗುರುಗಳೇ, ತೊಂದ್ರೆ ಇಲ್ಲ, ಬಟ್ ಇದೊಂದು ದಾರಿ ತೋರಿಸ್ಬಿಡಿ ಗುರುಗಳು. ಇಲ್ಲ ಏನ್ ಮಾಡ್ಬೋದು, ಬೇರೆ ಏನ್ ಮಾಡ್ಬೋದು ಅಂತ ಹೇಳಿ ಗುರುಗಳೇ ದಯವಿಟ್ಟು ಪ್ಲೀಸ್. ಆಯ್ತು, CCTV ನಿನ್ ಜೀವನನ ಅಡ ಇಡ್ಬೇಕಷ್ಟೇ. ಅಂದ್ರೆ ಏನಂದ್ರೆ ನಿನ್ನ ಜೀವನದ 10-15 ವರ್ಷದ ಸುಖ ಇದೆಯಲ್ಲ ಇದನ್ನ ಕತ್ತೆ ತರ ದುಡಿದ್ಬಿಟ್ಟು ನಿನ್ ಜೀವನದಲ್ಲಿ ಸುಖ ಪಡೆದಂಗೆ ಈ ವಯಸ್ಸಲ್ಲಿ, ಮತ್ತೆ ಮುದುಕ ಆದ್ಮೇಲೆ ಹಾಸ್ಪಿಟಲ್ಸ್ ಗೆ ಓಡಾಡ್ಕೊಂಡು ಬದುಕುವಂತ ಬದುಕು ಮನುಷ್ಯಂದು. ಏನ್ ಮೋಸ ಮಾಡ್ದಾನೆ ಹಿಂಗಾಗಿದೆ ಅದೇ ಗೊತ್ತಾಗ್ತಲ್ಲ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮೋಸ ಯಾವ್ದು ಗೊತ್ತೇನೋ? ಆಸೆ. ಆಸೆನೆ ದೊಡ್ಡ ಮೋಸ. ನಿನ್ಗೆ ಹಣ ಇಲ್ದಿದ್ರು ಮನೆ ಬೇಕೆಂಬ ಆಸೆ ಆಯ್ತಲ್ಲ, ಅದೇ ದೊಡ್ಡ ಮೋಸ. ನೀನ್ ಮನೆ ಅಂದ್ರೆ ಅದು ನನ್ಗೋಸ್ಕರ ಅಲ್ಲ ಗುರುಗಳೇ, ನಾನು ಅಲ್ಲಿ ಇರೋದ್ ಬೇಕಾಗಿಲ್ಲ, ತಂದೆ ತಾಯಿಗೋಸ್ಕರ ಗುರುಗಳು. ನನ್ಗೋಸ್ಕರ ತಂದೆ ತಾಯಿಗೋಸ್ಕರ ಕದಿಬೇಕೇನಾ? ಕದಿಯೋದು ಅಂತ ಅರ್ಥ, ಪರರ ಹಣ. ತಂದೆ ತಾಯಿಗೋಸ್ಕರ ನೀನು ದುಡ್ದು ಒಂದು 4 ಹಣ್ಣು ಸೇಬು ಹಣ್ಣು ತಿನ್ಸಿದ್ರು ಅದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ಈ ರೀತಿ ಕೊರಗಿ 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 ಬದುಕೋ ಬದಲು, ತಂದೆ ತಾಯಿ ಬಯಸೋದು ಮಗನ ನಗುಮುಖವನ್ನ, ತಂದೆ ತಾಯಿ ಬಯಸೋದು ಮಗ ಸುಖ ಪಡೋದನ್ನ. ನೀನ್ ಈ ರೀತಿ ಕಷ್ಟ ಪಡ್ಕೊಂಡು ಅವ್ರಿಗೆ ರಕ್ತ ತಿನ್ನಿಸ್ತೀಯನ? ಹಸುವಿನ ಮೊಲೆಯಲ್ಲಿ ಅವ್ರಿಗೆ ಹೇಳ್ಕೊಂಡಿಲ್ಲ ತೊಂದರೆ ಐತೆ ಅಂತ ಮಾತಾಡ್ತಾ ಇದ್ರೆ ಮಧ್ಯೆ ಮಾತಾಡ್ತಾನೆ ಯಾವನ ನೀನು? ಹಸುವಿನ ಮೊಲೆಯಲ್ಲಿ ಹಾಲು ಬಂದ್ರೆ ಮಾತ್ರ ಕರು ಕುಡಿಯತ್ತೆ, ರಕ್ತ ಬಂದ್ರೆ ಕುಡಿಯತ್ತೇನೋ? ತಂದೆ ತಾಯಿ ಬಗ್ಗೆ ಮಾತಾಡ್ತಾನೆ, ತಂದೆ ತಾಯಿ ಇಷ್ಟಪಡೋದೇನು? ನಗು ಮುಖದ ಮಕ್ಕಳನ್ನ ನೀನು ವಿಲವಿಲ ಒದ್ದಾಡ್ತಾ ಇದ್ರೆ ನೋಡ್ಕೊಂಡಿರೋದಕ್ಕೆ ಅವ್ರನ್ನ ಏನ್ ಅನ್ಕೊಂಡಿದ್ಯಾ ನೀನು? ಪಾಪಿಷ್ಟ. ನಿನ್ನ ಆಸೆಗೆ ನಿಂದೊಂದು ಆಸೆ, ನಿಂದು ಆಸೆ ಏನಪ್ಪಾ 25 ಲಕ್ಷದ ಏಯ್ 25 ಲಕ್ಷದ ಮನೆ ಇಟ್ಕೊಂಡು 10 ಲಕ್ಷ ಸಾಲ ಮಾಡ್ಕೊಂಡು ಎಲ್ಲ ತೀರ್ಸೋದ್ ಬಿಟ್ಬಿಟ್ಟು ಓಕೆ ಇನ್ 15 ವರ್ಷ ದುಡ್ದು ಆ ಇಂಟ್ರೆಸ್ಟ್ ಕಟ್ಟು 10 ಲಕ್ಷ ಇಂಟ್ರೆಸ್ಟ್ ಸಮೇತ 25-30 ಲಕ್ಷ ಆಗತ್ತೆ. ಹುಚ್ಚುತನ ಮಾಡ್ತಾ ಇದ್ರಿ ನೀವೆಲ್ಲ. ನೀವು ಕಲಿಯೋ ಅಂತ ಜಾಯಿಮಾನ ಅಲ್ಲ ನಿಮ್ದು. ಇಡ್ರಪ್ಪನು ಇಡೋ ದೊಡ್ಡ ಒಳ್ಳೆ ಮಾತಲ್ಲಿ ಕೇಳದೆ ಇದ್ದಾಗ ಏನಾಗತ್ತೆ ಗೊತ್ತಾನ? 3rd ಸ್ಟೇಜ್ ಇಂದ 4th ಸ್ಟೇಜ್ ಕ್ಯಾನ್ಸರ್ ತರನ ಇದು ಸಾಲ. 10 ಲಕ್ಷ ಸಾಲ ಇದೆಯಂತೆ, 20 ವರ್ಷಕ್ಕೆ 30 ಲಕ್ಷ ಆಗತ್ತೆ. ಅಷ್ಟೊತ್ತಿಗೆ ನ್ಯಾನೋ ಟೆಕ್ನಾಲಜಿ ಬಂದಿರುತ್ತೆ. ನಿನ್ನ ಮನೆ ಮೂಸ್ ನೋಡೋರು ಇರೋದಿಲ್ಲ. ಎಂತ ವಿಚಿತ್ರ ನಿರ್ಮಾಣ ಕೃತಿಗಳು ಬರುತ್ತೆ. ಬುದ್ಧಿ ಹೇಳಿ ಸಾಕಾಯ್ತು. ಹಬ್ಬದ ದಿವಸ ಕೂಡ ಫೋನ್ ಮಾಡ್ತಾರೆ, ಇಡೋ